ってるんですよ。はい、スタート。ಇವಾಗ ನೋಡೋಣ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಮತ್ತೆ ಹರ್ಷ ಸ್ಟೋರ್ ನ ಒಳಗಡೆ ಹುಬ್ಬಳ್ಳಿಯ ಹರ್ಷ ಸ್ಟೋರ್ ಒಳಗಡೆ. ಸೊ ಬಂತು 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 ನಮ್ಮ ನಿಮ್ಮೆಲ್ಲ ನೆಚ್ಚಿನ ವೆಲ್ಕಮ್ ಡ್ರಿಂಕ್. ಇದ್ರ ಬಗ್ಗೆ ನಾನ್ ನಿಜವಾಗ್ಲೂ ಹೇಳ್ಬೇಕು. ಸೊ ಒಂದ್ಸರಿ ಇದನ್ನ ತೋರಿಸಿ, ಇದು ಹುಬ್ಬಳ್ಳಿಯಲ್ಲಿ ಹರ್ಷ ಸ್ಟೋರ್ ಅಷ್ಟೇ ಅಲ್ಲ, ಹರ್ಷ ಸ್ಟೋರ್ ಅನ್ನೋದು ಸ್ಟಾರ್ಟ್ ಆದ ಮೇಲೆ ಒಂದ್ 4 ಇಯರ್ಸ್ ಆದ್ಮೇಲೆ ಅಂತ ಹೇಳ್ಬೋದು. ಟೈಲರ್ ಮಾಡ್ಕೊಂಡಿದ್ದಾರೆ ಬಾದಾಮ್ ಡ್ರಿಂಕ್ ಇವರು. ವೆಲ್ಕಮ್ ಡ್ರಿಂಕ್ ನೋಡು. ಸೊ 27 ವರ್ಷದಿಂದ ಕೂಡ ಈ ವೆಲ್ಕಮ್ ಡ್ರಿಂಕ್ ಈ ಹರ್ಷ ಸ್ಟೋರ್ ಅಲ್ಲಿ ಇದೇ ಟೇಸ್ಟ್ ಅಲ್ಲಿ ಬರ್ತಾ ಇದೆ. ತುಂಬಾ ರುಚಿಯಾಗಿರುವಂತದ್ದು, ಬಂದ ಎಲ್ಲ ಕಸ್ಟಮರ್ಸ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇವಾಗ ತುಂಬಾ ಜನ ಕಸ್ಟಮರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಸೊ ಗೇಮ್ಸ್ ಆಡೋದಕ್ಕೆ ರೆಡಿ ಆಗಿದ್ದಾರೆ. ನನ್ನ ಸಾಥಿಯ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ. ಬನ್ನಿ ಬನ್ನಿ ಬನ್ನಿ, ಫಾಲೋ ಮೀ. ಸೊ ಹಲೋ ಮ್ಯಾಮ್, ನಿಮ್ಮ ಹೆಸರು? ಗೀತಾ. ಗೀತಾ ಮ್ಯಾಮ್ ನಮ್ ಜೊತೆ ಇದ್ದಾರೆ. ಸೊ ನಿಮಗೋಸ್ಕರ ಅಂತಾನೆ ಹಾಗೆ ಹರ್ಷ ಸ್ಟೋರ್ ಗೆ ಬಂದಿರುವಂತ ಕಸ್ಟಮರ್ಸ್ ಗೋಸ್ಕರ ನಾವು ಕೆಲವೊಂದು ಗೇಮ್ಸ್ ನ ಅರೇಂಜ್ ಮಾಡಿದೀವಿ. ನಿನ್ನೆ ತುಂಬಾ ಜನ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಬಹಳಷ್ಟು ಬಹುಮಾನಗಳನ್ನ ಗೆದ್ಕೊಂಡು ಹೋದ್ರು. ಇವತ್ತು ನೀವು ಕೂಡ ಗೆದ್ಕೊಂಡು ಹೋಗ್ತೀರಾ? ರೆಡಿ ಇದಾರಂತೆ. ಈ ತರ ಇರ್ಬೇಕು, ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಆಡೋದಂದ್ರೆ ನಂಗೆ ತುಂಬಾ ಇಷ್ಟ. ಸೊ ನೋಡೋಣ ಯಾರು ಎಷ್ಟು ಗೆಲ್ತಾರೆ ಅಂತ. ಸೊ ಸ್ವಲ್ಪ ಸಮಯದಲ್ಲಿ ಎಲ್ರನ್ನೂ ಕರಿತೀನಿ, ಎಲ್ರಿಗೂ ಒಂದ್ ರೌಂಡ್ ಹಾಕಿ ವೆಲ್ಕಮ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆನಾ? ವೇಟ್ ಮಾಡ್ತಾ ಇರಿ, ಬನ್ನಿ ಬನ್ನಿ ಮತ್ತೆ ಕರೆಯೋಣ ಎಲ್ರಿಗೂ. ಎಷ್ಟು ಜನ ಇವತ್ತು ಹೊಸ ಜನ ಯಾರ್ಯಾರು ಬಂದಿದ್ದಾರೆ ಅಂತ. ಓಕೆ, ಕ್ಯಾಲ್ಸಿ ಮೊಬೈಲ್ ಆ ಸೆಕ್ಷನ್ ಅಲ್ಲಿ ಇದೀವಿ. ಒಂದ್ಸರಿ ಹಂಗೆ ನೋಡ್ರಪ್ಪ, ಅಲ್ಲಿ ಇಂಜಿನಿಯರ್ಸ್ ಯೂಸ್ ಮಾಡೋ ಅಂತ ಕ್ಯಾಲ್ಸಿ ಕೂಡ ಇದೆ. ನಾವು ಇಂಜಿನಿಯರ್ಸ್ ತುಂಬಾ ಏನ್ ಹೇಳ್ಬೇಕು, ನಮ್ಮವರೆಲ್ಲ ಬೇರೆದವ್ರಿಗೆ ಅಷ್ಟು ಬೇಗ ನಾವು ಕ್ಯಾನ್ಸಲೇ ನಂಬೋದಿಲ್ಲ. ಬಂದ ಆನ್ಸರು ಎರಡ್ ಸರಿ ಚೆಕ್ ಮಾಡ್ತೀವಿ ನಮ್ಮ ಎಕ್ಸಾಮ್ಸ್ ಅಲ್ಲಿ. ಸೊ ತುಂಬಾ ಸೆಲೆಕ್ಟಿವ್ ಅಂತ ಹೇಳ್ಬೋದು ಇಂಜಿನಿಯರ್ಸ್ ಎಲ್ಲ. ಆ ಸೆಕ್ಷನ್ ಅಲ್ಲಿ ಇದೀವಿ, ನೋಡೋಣ. ತುಂಬಾ ಜನ ಬಿಸಿ ಆಗಿದ್ದಾರೆ ಪರ್ಚೇಸ್ ಮಾಡೋದ್ರಲ್ಲಿ, ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ವಾ? ಸೊ ಕೇಳೋಣ ಬೇಡವಾ, ಹೆದರ್ಕೊಳ್ತಿದ್ದೀವಿ. ಸೊ ಹಲೋ ಸರ್, ಎಕ್ಸ್ಕ್ಯೂಸ್ ಮೀ, ನಮ್ಮ ಹುಬ್ಬಳ್ಳಿ ಜನ ಏನು ಮಾಡೋಕ್ಕಾಗಲ್ಲ, ಇವರೆಲ್ಲರೂ ಶಾಪಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಸೊ ಇನ್ನು ಬೇರೆ ಜನಕ್ಕೆ ಕರ್ಕೊಂಡು ಬರೋಣ. ಬನ್ನಿ ಬನ್ನಿ ಬನ್ನಿ, ನಮ್ಮ ಸ್ಟಾಫ್ ಕೂಡ ಎಲ್ಲರೂ ಕಾಯ್ತಾ ಇದ್ದಾರೆ, ಅವರು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು ಅಂತ ಅನ್ಕೊಂತ ಇದ್ದಾರೆ ಮನ್ಸಲ್ಲಿ. ಸೊ ಬನ್ನಿ 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 ಬನ್ನಿ, ವಾಕಿಂಗ್ ಥ್ರೂ ಭಾಳ ಆಗ್ಬಿಡ್ತು. ಸೊ ಬೇರೆ ಕಡೆ ಹೋಗೋಣ, ಈ ಸೆಕ್ಷನ್ ಬಿಟ್ಟು. ಕಸ್ಟಮರ್ಸ್ ಅಲ್ಲೇ ಇದ್ದಾರೆ. ಸೊ ಈ ಕಡೆ ಕೆಲವೊಂದಿಷ್ಟು ಜನ ಗ್ಯಾದರ್ ಆಗಿದ್ರೆ ಅವ್ರಿಗೆ ಮಾತಾಡ್ಸೋಣ, ಬನ್ನಿ. ಹಲೋ ಮ್ಯಾಮ್, ನಿಮ್ಮ ಹೆಸರು? ಕಲಾ ಭಾರತಿ ಮ್ಯಾಮ್ ಇಬ್ರು ನಮ್ ಜೊತೆ ಇದ್ದಾರೆ, ದಯವಿಟ್ಟು ಆಗ್ತೀನಿ ನೋಡಿ. ಸೊ ನೀವೆಲ್ಲ ಗೇಮ್ಸ್ ಅಲ್ಲೆಲ್ಲ ಆಡಿರ್ತೀರಾ? ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲ ಆಡಿರ್ತೀವಿ. ಸೊ ಆ ತರದ ಗೇಮ್ಸ್ ಎಲ್ಲ ಬಿಟ್ಟು ಇವಾಗ ಸ್ವಲ್ಪ ಬೇರೆ ತರದ ಗೇಮ್ಸ್ ಇಲ್ಲಿ ಎಲ್ಲ 1 ನಿಮಿಷದಲ್ಲಿ ಅರೇಂಜ್ ಮಾಡುವಂತ ಗೇಮ್ಸ್ ನಾವು ಅರೇಂಜ್ ಮಾಡಿದ್ದೀವಿ. ನಿಮ್ಗೆ ಗಿಫ್ಟ್ಸ್ ನ ಕೂಡ ವಿನ್ ಆಗೋದ ಚಾನ್ಸಸ್ ಇರುತ್ತೆ. ಕೇವಲ 1-2 ನಿಮಿಷ ನನ್ನ ಜೊತೆ ಸ್ಪೆಂಡ್ ಮಾಡಿದ್ರೆ ನೀವು ತೆಗೆದುಕೊಂಡು ಹೋಗೋದಕ್ಕೆ ಬಂದಿರುವಂತ ವಸ್ತುಗಳ ಜೊತೆಗೆ ನಾನ್ ಕೊಡೋ ಅಂತ ಗಿಫ್ಟ್ಸ್ ನ ಕೂಡ ತಗೊಂಬೋದು. ಹರ್ಷೋತ್ಸವದ ಹರ್ಷವನ್ನ ಇನ್ನಷ್ಟು ಜಾಸ್ತಿ ಮಾಡ್ಬೋದು. ಓಕೆನಾ? ಪಾರ್ಟಿಸಿಪೇಟ್ ಮಾಡ್ತೀರಲ್ವಾ? ಮಾಡ್ತೀರಲ್ವಾ? ಹಂಗೆ ಇರ್ಬೇಕು ನಮ್ಮ ಹೆಣ್ಮಕ್ಳು ಅಂದ್ರೆ ಈ ತರ ಹುಬ್ಬಳ್ಳಿಯವರು. ಮಸ್ತ್ ಮಜಾ ಅಲ್ಲ, ಮಸ್ತ್ ಮಜಾ ಮಾಡೋಣ, ಎಲ್ರು ಗೇಮ್ ಕಾಣೋಣ. ಓಕೆನಾ? ಸೊ ವೆಲ್ಕಮ್ ಮಾಡಾಯ್ತು, ಬರ್ತಾರೆ ನೋಡೋಣ ಬನ್ನಿ. ಸೊ ಯಾರೆಲ್ಲ ಕಸ್ಟಮರ್ಸ್ ಇದ್ದೀರಾ ಹರ್ಷ ಅಲ್ಲಿ, ಕೈಂಡ್ ಅಟೆನ್ಷನ್ ಪ್ಲೀಸ್. ವಿದ್ಯಾ ಹಿಯರ್,
ಯೋರ್ ಕೈಂಡ್ ಅಟೆನ್ಷನ್ ಪ್ಲೀಸ್. ದಯವಿಟ್ಟು ಎಲ್ರು ಯಾರಿಗೆ ಆಟ ಆಡೋದಕ್ಕೆ ಇಷ್ಟ ಇದೆ ದಯವಿಟ್ಟು ಈ ಕಡೆ ಬರ್ಬೇಕು, ನಿಮಗೋಸ್ಕರ ಅಂತಾನೆ ಅರೇಂಜ್ ಮಾಡಿರೋದಿದು. ಹರ್ಷ ಸ್ಟೋರ್ ಅಲ್ಲಿ ಕಸ್ಟಮರ್ಸ್ಗೆ ತುಂಬಾ ನಾವು ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ದಿಸ್ ಇಸ್ ಫೇಮಸ್ ಫಾರ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್. ಸೊ ದಯವಿಟ್ಟು ಯಾರೆಲ್ಲ ಗೇಮ್ಸ್ ನ ಆಡೋದಕ್ಕೆ ರೆಡಿ ಇದ್ದೀರಾ ಈ ಕಡೆ ಬರ್ಬೇಕು. ಹರ್ಷ ಅಲ್ಲಿ ಖರೀದಿ ಮಾಡಕ್ಕೆ ಬಂದಿರುವಂತಹ ಎಲ್ಲ ಕಸ್ಟಮರ್ಸ್ ಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ನಿಮಗೋಸ್ಕರ ಒಂದು ನಿಮಿಷ ಎರಡು ನಿಮಿಷದ ಗೇಮ್ಸ್ ನಾನು ಅರೇಂಜ್ ಮಾಡಿದ್ದೀನಿ, ಜೊತೆಗೆ ಅದರ ಜೊತೆ ನೀವು ಗಿಫ್ಟ್ಸ್ ನ ಕೂಡ ವಿನ್ ಆಗುವಂತ ಚಾನ್ಸಸ್ ಇದೆ. ಸೊ ಯಾರೆಲ್ಲ ಬರ್ತೀರಾ ನೋಡ್ತಾ ಇದ್ದೀನಿ, ನಿನ್ನೆ ತುಂಬಾ ಜನ ಬಂದಿದ್ರಪ್ಪ, ಇವತ್ತೇನು ಕ್ರೌಡ್ ಇಷ್ಟೊಂದು ಕಡಿಮೆ ಅಂತ ಅನಿಸ್ತಾ ಇದೆ. ಮೋಸ್ಟ್ಲಿ ಇವ್ನಿಂಗ್ ಬರ್ತಾರೋ ಏನೋ ನೋಡೋಣ, ಊಟದ ಸಮಯ ಆಗ್ತಾ ಬಂತು. ಸೊ ಯಾರೆಲ್ಲ ಇದ್ದೀರಾ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ದಯವಿಟ್ಟು ಈ ಕಡೆ ಬನ್ನಿ. ಸಾಂಗ್ ಎಲ್ಲ ಮಸ್ತ್ ಹುಬ್ಬಳ್ಳಿಯಲ್ಲಿ ಚೂಡ ಜೊತೆ ಚಾಯಿರೋ ತರ. ಸೊ ಈ ತರ ಹರ್ಷೋತ್ಸವದ ಹಬ್ಬಕ್ಕೆ ಅಂತ ಆಫರ್ಸ್ ಎಲ್ಲ ಇದೆ, ಚೆನ್ನಾಗಿರುತ್ತೆ. ಸೊ ಮಜಾ ಇರುತ್ತೆ, ಇಂಥ ಎಂಟರ್ಟೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಹರ್ಷ ಸ್ಟೋರ್ ನವರು. ಬೇರೆ ಕಡೆ ಎಲ್ಲೂ ಈ ತರ ನಾನು ಇಷ್ಟೊಂದು ಮಾಡಿದನ್ನ ನೋಡಿಲ್ಲ ನಿಜವಾಗ್ಲು. ಸೊ ತುಂಬಾ ಖುಷಿ ಅನ್ಸುತ್ತೆ, ಕಸ್ಟಮರ್ಸ್ ಆಕ್ಚುಲಿ ತುಂಬಾ ಹೋಗ್ಬೇಕಾದ್ರೂ ಕೂಡ ಫುಲ್ ಹ್ಯಾಪಿ ಫೇಸ್ ನ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಗಿಫ್ಟ್ಸ್ ಎಲ್ಲ ತಗೊಂಡು. ತುಂಬಾ ಖುಷಿ ಅನ್ಸುತ್ತೆ. ನಿನ್ನೆ ಬೆಳಗಾಂ ಅಲ್ಲಿ ಹೋದ್ವಿ, ಧಾರವಾಡಕ್ಕೆ ಹೋದ್ವಿ, ಇವತ್ತು ಹುಬ್ಬಳ್ಳಿಗೆ ಮತ್ತೆ ಬಂದಿದೀವಿ. ಇನ್ನೂ ಆಫರ್ಸ್ ಇದೆ, ಏಪ್ರಿಲ್ 8ರವರೆಗೂ ನೀವು ಬರ್ಬಹುದು, ಸಾಕಷ್ಟು ಬಹುಮಾನನ ಗೆಲ್ಬಹುದು ನೀವು. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದೆ ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಮ್ಯಾಮ್. ದಯವಿಟ್ಟು ಈ ಕಡೆ ಬರ್ಬೇಕು ಪಾರ್ಟಿಸಿಪೆಂಟ್ಸ್, ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ದಯವಿಟ್ಟು ಈ ಕಡೆ ಬನ್ನಿ. ನಿನ್ನೆ ಕೂಡ ಹುಬ್ಬಳ್ಳಿಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಇತ್ತು, ಇವತ್ತು ಕೂಡ ಹೆಣ್ಮಕ್ಳ ಸಂಖ್ಯೆನೆ ಜಾಸ್ತಿ ಇದೆ. ಸೊ ಹುಬ್ಬಳ್ಳಿಯಲ್ಲಿ ನನಗನ್ಸೋ ಪ್ರಕಾರ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳೆ ತುಂಬಾ ಸ್ಟ್ರಾಂಗು. ಸೊ ನೋಡೋಣ ಎಷ್ಟು ಜನ ಏನೇನ ಕೆತ್ಕೊಂಡು ಹೋಗ್ತಾರೆ ಅಂತ. ಸೊ ಫಸ್ಟ್ ಗೇಮ್ ನ ಆಡ್ಸೋದಕ್ಕೆ ಏನಂತ ಹೇಳಿ ನೀವ್ ರೆಡಿನಾ? ಅದಕ್ಕೂ ಮುಂಚೆ ಜೋರಾಗಿ ಒಂದ್ಸಾರಿ ಹ್ಯಾಪಿ ಹರ್ಷೋತ್ಸವ ಅಂತ ಹೇಳ್ಬೇಕು, ಓಕೆನಾ? 3, 2, 1 ಅಂತ ಕೌಂಟ್ ಮಾಡ್ತೀನಿ. ಸೊ ಹ್ಯಾಪಿ ಹರ್ಷೋತ್ಸವ ಅಂತ ಎಷ್ಟು ಜೋರ್ ಇರುತ್ತೆ, ಎಷ್ಟು ಜೋಶ್ ಇರುತ್ತೆ ಅದನ್ನ ಜೋರಾಗಿ ಹೇಳ್ಬೇಕು, ಆಯ್ತಾ? ಓಕೆನಾ? ನಿಮ್ಮಲ್ಲಿ ಎಷ್ಟು ಎನರ್ಜಿ ಇದೆ ಅದನ್ನ ನನಗ್ ತೋರಿಸ್ಬೇಕು, ಓಕೆನಾ? ಈ ಪುಟಾಣಿ ಎಲ್ಲ ಹೇಳ್ತಾರ ಕಿರ್ಚಿ ಬರುತ್ತಮ್ಮ ನಿಮ್ಗೆ ಜೋರಾಗಿ ಬರುತ್ತಾ? ಓಕೆ ನೋಡೋಣ ಎಷ್ಟು ಜೋರಾಗಿ ಹೇಳ್ತೀರಾ ಅಂತ. ಹ್ಯಾಪಿ ಹರ್ಷೋತ್ಸವ, ಓಕೆ? ಹ್ಯಾಪಿ ಹರ್ಷೋತ್ಸವ. 3, 2, 1 ಎಲ್ಲರಿಗೂ. ಸೊ ಗೇಮ್ ನ ಆಡಕ್ ರೆಡಿನಾ? ನೀವ್ ಆಡ್ತೀರಾ ಸರ್? ದಯವಿಟ್ಟು ಬನ್ನಿ, ದಯವಿಟ್ಟು ಮುಂದೆ ಬನ್ನಿ. ಯಾರೆಲ್ಲ ಗೇಮ್ ನ ಆಡೋದಕ್ಕೆ ರೆಡಿ ಇದ್ದೀರಾ ದಯವಿಟ್ಟು ಈ ಕಡೆ ಬನ್ನಿ. ನಿಮ್ಮ 2 ನಿಮಿಷ ನನ್ನ ಜೊತೆ ಸ್ಪೆಂಡ್ ಮಾಡಿದ್ರೆ ನಿಮಗೆ ತುಂಬಾ ಗಿಫ್ಟ್ಸ್ ಎಲ್ಲ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ ಹರ್ಷದ್ ಅವರು, ನಿಮಗೋಸ್ಕರ ಅಂತಾನೆ ಅರೇಂಜ್ ಮಾಡಿರೋದು. ಸೊ ಫಸ್ಟ್ ಗೇಮ್ ನ ನಾನು ಹೇಳ್ತೀನಿ, ಓಕೆ? ನಿಮ್ಮೆಲ್ಲರ ಹತ್ರ ಕಾಯಿನ್ ಇದೆ ಅಲ್ವಾ? ಕಾಯಿನ್ ನ ತೆಗೆದಿಟ್ಕೊಳ್ಳಿ, ಕಾಯಿನ್ಸ್ ನ ತೆಗೆದಿಟ್ಕೊಳ್ಳಿ. ಯಾರೆಲ್ಲ ಆಡೋದಕ್ಕೆ ರೆಡಿ ಇದ್ದೀರಾ ದಯವಿಟ್ಟು ಮುಂದ್ಗಡೆ ಬರ್ಬೇಕು. ಗೇಮ್ಸ್ ಆಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದವರು ದಯವಿಟ್ಟು ಮುಂದ್ಗಡೆ ಬನ್ನಿ. ಕಾಯಿನ್ಸ್ ನ ರೆಡಿ ಇಟ್ಕೊಂಡ್ರಿಟ್ಕೊಂಡಿದ್ರ ಅದ್ರ ಮೇಲೆ ಒಂದು ಇಯರ್ ಇರುತ್ತೆ, ಅದ್ರ ಮೇಲೆ ಒಂದು ಇಯರ್ ನ ಮೆನ್ಷನ್ ಮಾಡಿರ್ತಾರೆ ಅವರು. ಸೊ ಆ ಇಯರ್ ಎಷ್ಟಿದೆ ಅದರಲ್ಲಿ ಓಲ್ಡೆಸ್ಟ್ ಕಾಯಿನ್ ಯಾವ್ದಿರುತ್ತೆ ಅವರು ಈ ಗೇಮ್ ನ ವಿನರ್ ಆಗ್ತಾರೆ, ಓಕೆನಾ? ನಿಮ್ಮ ಹತ್ರ ಕಾಯಿನ್ಸ್ ಇದ್ರೆ ಅದನ್ನ ತೆಗೆದಿಟ್ಕೊಳ್ಳಿ, ಅದರಲ್ಲಿ ಓಲ್ಡೆಸ್ಟ್ ಇರುವಂತಹ ಕಾಯಿನ್ ಅವರು ಈ ಗೇಮ್ ನ ವಿನರ್ ಆಗ್ತಾರೆ. ದಯವಿಟ್ಟು ನಿಮ್ಮ ಹತ್ರ ಇರುವಂತಹ ಕಾಯಿನ್ಸ್ ನ ಕೌಂಟ್ ಮಾಡೋದಕ್ಕೆ, ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ಅಬ್ಸರ್ವ್ ಮಾಡೋದಕ್ಕೆ. ಯಾರೆಲ್ಲ ಕಸ್ಟಮರ್ ಶಾಪಿಂಗ್ ಅಲ್ಲಿ ಬಿಸಿ ಇದ್ದೀರಾ ನನ್ನ ಮಾತನ್ನ ಕೇಳ್ತಾ ಇದ್ರೆ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ನನ್ನ ಹತ್ರ ಬಂದು ಕಾಯಿನ್ ನ ತೋರಿಸಬಹುದು. ಸೊ ನಿಮ್ಮ ಹತ್ರ ಎಷ್ಟಿದೆ ಸರ್, ಎಷ್ಟರ ಕಾಯಿನ್ ಇದೆ? 2011
2011 ಗಿಂತ ಕಡಿಮೆ ಇರುವಂತ ಕಾಯಿನ್. ಸೊ ಇನ್ನು ಎರಡು ನಿಮಿಷ ಇದೆ. 2007 ಅದಕ್ಕಿಂತ ಕಡಿಮೆ ಹಿಸ್ಟ್ರಿ ಇರುವಂತ ಕಾಯಿನ್ ಯಾರ ಹತ್ರ ಏನಾದ್ರೂ ಇದ್ರೆ ಅವರು ಈ ಗೇಮ್ ನ ವಿನರ್ ಆಗ್ತಾರೆ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು ಇಲ್ಲಿ ಬರಬೇಕು. 2007 ಗಿಂತ ಕಡಿಮೆ ಇಯರ್ ಇರುವಂತ ಕಾಯಿನ್ ನಿಮ್ಮ ಹತ್ರ ಇದ್ರೆ ಅವರು ಈ ಗೇಮ್ ನ ವಿನ್ನರ್ ಆಗ್ತೀರಾ. 1986 ಗಿಂತ ಕಡಿಮೆ ಇರುವಂತ ಕಾಯಿನ್ ಯಾರ ಹತ್ರ ಏನಾದ್ರೂ ಇದ್ರೆ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ಇವಾಗ ಸ್ಟಾರ್ಟ್ ಸರ್ಚಿಂಗ್. ಎಲ್ರು ಯಾರು ನನ್ನ ಮಾತ್ರ ಕೇಳ್ತಾ ಇದ್ದಾರೆ ಅವರು ದಯವಿಟ್ಟು 1986 ಗಿಂತ ಕಡಿಮೆ ಇರುವಂತ ಕಾಯಿನ್ ತಂದ್ಕೊಟ್ರಿ ಅವರಿಗೆ ನಾನು ಗಿಫ್ಟ್ ಕೊಡ್ತೀನಲ್ಲ. ಓಕೆ ಸರ್, ಯಾರಾದ್ರೂ 1986 ಗಿಂತ ಕಡಿಮೆ ಇರೋ ಕಾಯಿನ್ಸ್ ಯಾರ ಹತ್ರ ಆದ್ರೂ ಇದ್ರೆ ನನಗೆ ತಂದು ಕೊಡಿ, ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ಸಾರಿ ಸ್ಟಾಫ್ ಮೆಂಬರ್ಸ್ ಎಲ್ಲ ಇಲ್ಲ, ಇದು ಪಾಪ ಅವ್ರಿಗೂ ಆಟ ಆಡ್ಬೇಕು ಅಂತ ತುಂಬಾ ಆಸೆ ಇದೆ ಮನ್ಸಲ್ಲಿ. ಸೊ ದಿಸ್ ಇಸ್ ಓನ್ಲಿ ಫಾರ್ ಕಸ್ಟಮರ್ಸ್. ಓಕೆನಾ, ಯಾರ ಹತ್ರ ಇಲ್ಲ ಅನ್ಸುತ್ತೆ. ಸೊ ಈ ಗೇಮ್ ನ ವಿನ್ನರ್ ಆಗಿದ್ದಾರೆ ನಮ್ಮ ಹತ್ರ ಅಂದ್ರೆ ಅವ್ರ ಹೆಸರು ನಾ ಕೇಳ್ಬೇಡ. ಸರ್ ನಿಮ್ಮ ಹೆಸರು? ಬಸವರಾಜ್ ಅವರು. ಸೊ ಈ ಗೇಮ್ ನ ವಿನ್ನರ್ ಆಗಿದ್ದಾರೆ 1986 ಕಾಯಿನ್. ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಇವತ್ತು ಈ ತರ ಆಗುತ್ತೆ, ಇದರೆಲ್ಲ ಇರುತ್ತೆ ಗೇಮ್ಸ್ ವಿನ್ ಆಗ್ತೀರ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ. ಹುಬ್ಳಿ ಎಲ್ಲಿರೋದು ಸರ್ ನೀವು? ಈ ಕಾರಣದಲ್ಲಿ ಇರೋದು. ಓಕೆ, ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಓಕೆ, ಇಲ್ಲಿದ್ದಾರೆ ಮೆಸೇಜ್ ಅಂತ. ಓಕೆ ಕರೆಯೋಣ. ನಿಮ್ಗೆ ಈ ಗೇಮ್ ನ ವಿನ್ನರ್ ಆಗಿದ್ದೀರಾ, ಕಂಗ್ರಾಚ್ಯುಲೇಷನ್ಸ್. ನಿಮ್ಗೆ ಗಿಫ್ಟ್ಸ್ ಕೂಡ ಕಾಯ್ತಾ ಇದೆ, ಕೊಡ್ತೀನಿ ಸ್ವಲ್ಪ ಸಮಯದ ಬಳಿಕ. ಇನ್ನೊಂದಿಷ್ಟು ಕೆಲವೊಂದಿಷ್ಟು ಗೇಮ್ಸ್ ಇರುತ್ತೆ, ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಎಲ್ರಿಗೋಸ್ಕರ ಇನ್ನೊಂದಿಷ್ಟು ಗೇಮ್ಸ್ ಇದೆ, ಅದ್ರಲ್ಲಿ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಗೇಮ್ ಆಡೋದಕ್ಕೆ ರೆಡಿ? ನೀವು ಒಂದ್ಸರಿ ಗೆದ್ದಿದ್ರೆ ಅಂತ ಮತ್ತೊಂದ್ಸರಿ ಗೆಲ್ಬೇಕಂತ ಏನಿಲ್ಲ ಸರ್, ಇನ್ನೊಂದ್ಸರಿ ಗೆಲ್ಬಹುದು, ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಗೇಮ್ಸ್ ಆಡ್ಸೋದಕ್ಕೆ ರೆಡಿ? ಆಡೋದಕ್ಕೆ ರೆಡಿ? ನಾನು ಆಡ್ಸಿದ್ದೀನಿ, ಆಡ್ತೀರಾ? ನಮ್ ದಯವಿಟ್ಟು ಮುಂದೆ ಬನ್ನಿ, ಮುಂದೆ ಬನ್ನಿ, ಬನ್ನಿ ಮ್ಯಾಮ್, ಬನ್ನಿ. ಯಾಕೆ ನೀವು ಬೇಜಾರು ಮಾಡ್ಕೊಂತೀರಾ, ನಾಚ್ಕೊಂತೀರಾ? ಸುಮ್ಮನೆ ನಿಂತ್ಕೊಂಡು ನೀವು ಆಟ ಆಡಿ ನನ್ ಜೊತೆ. ಇವಾಗ ಸೆಕೆಂಡ್ ರೌಂಡ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ಗೇಮ್ ಬಂದ್ಬಿಟ್ಟು ನೋಟ್ಸ್. ಯಾರ ಹತ್ರ ಇದು ನೋಟ್ಸ್? ನೋಟ್ಸ್ 2000 ರೂಪಿ ನೋಟ್ ಯಾರ ಹತ್ರ ಇದು? ಅದಾದ್ಮೇಲೆ ಯು ವಾಂಟ್ ಪಾರ್ಟಿಸಿಪೇಟ್, ಪ್ಲೀಸ್ ಡೂ ಕಮ್, ಪ್ಲೀಸ್ ಕಮ್ ಹಿಯರ್. 2000 ರುಪೀಸ್ ನೋಟ್ ಯಾರ ಹತ್ರ ಇದೆ ತೆಗೆದಿಟ್ಕೊಳ್ಳಿ, ತೆಗೆದಿಟ್ಕೊಳ್ಳಿ, ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ನಂತರ 500 ರುಪಿ ನೋಟ್, ನೋಟ್ಸ್ ಡಿನೋಮಿನೇಷನ್ ಆಟ ನಾನು ಇವಾಗ ಆಡಿಸ್ತಾ ಇದ್ದೀನಿ. 2000 ರುಪೀಸ್ ನೋಟ್ ನ ತೆಗೆದಿಟ್ಕೊಳ್ಳಿ, ಅದಾದ್ಮೇಲೆ 500 ರುಪಿ ನೋಟ್ ನ ತೆಗೆದಿಟ್ಕೊಳ್ಳಿ, ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ. ಬನ್ನಿ ಸರ್, ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ ದಯವಿಟ್ಟು ಮುಂದೆ ಬನ್ನಿ. ಸೊ ಗೇಮ್ ಅಲ್ಲಿ ವಿನ್ ಆದವರಿಗೆ ತುಂಬಾ ಆಕರ್ಷಕ ಬಹುಮಾನಗಳು ಕಾಯ್ತಾ ಇದೆ. ಕೊಡೋದಕ್ಕೆ ನಾನ್ ರೆಡಿ, ತಗೊಳ್ಳೋದಕ್ಕೆ ನೀವ್ ರೆಡಿ ಆಗಿ ರೆಡಿ? ನಾನು ತೆಗೆದಿಟ್ಕೊಂಡ್ರೆ ಸರ್, ತೆಗೆದಿಟ್ಕೊಂಡ್ರೆ 500 ರುಪಿ ನೋಟ್ ತೆಗೆದಿಟ್ಕೊಂಡ್ರ, ನಂತರ 100 ರುಪಿ ನೋಟ್, 100 ರುಪಿ ನೋಟ್ ನ ತೆಗೆದಿಟ್ಕೊಳ್ಳಿ. ಆಯ್ತಾ? ಯಾರೆಲ್ಲ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಶಾಪಿಂಗ್ ಅಲ್ಲಿ ಬಿಸಿ ಇರೋರು ಕೂಡ ನನ್ನ ಮಾತ್ನ ಕೇಳ್ತಾ ಇದ್ರೆ, 2000 ರುಪಿ ನೋಟ್ ಆದ್ಮೇಲೆ 500 ರುಪಿ ನೋಟ್, ಅದಾದ್ಮೇಲೆ 100 ರುಪಿ ನೋಟ್, ಆದ್ಮೇಲೆ 50 ನ ತೆಗೆದಿಟ್ಕೋಬೇಕು. ಫಿಫ್ಟಿ
50 ರೂಪಿ ನೋಟ್ ಆದ್ಮೇಲೆ 20 ರೂಪಿ ನೋಟ್ ನ ತೆಗೆದಿಟ್ಕೊಳ್ಳಿ. ಟ್ವೆಂಟಿ ರೂಪಿ ನೋಟ್ ನ ತೆಗೆದಿಟ್ಕೊಳ್ಳಿ. ಎಲ್ಲರೂ ಕೌಂಟ್ ಮಾಡ್ತಾ ಇದಾರೆ, ಬಿಸಿ ಇರೋರು ಕೇಳಿಸ್ಕೊಳ್ತಾ ಇದ್ದೀನಿ. ಹೇಳ್ತವ್ರೆ ಇವಳು ಅಂತೇಳಿ ಒಂದ್ಸರಿ ನನಗೆ ಹಂಗೆ ಲಿಪ್ ಕೊಡ್ತಾರೆ ಸರ್, ನೋಡ್ತಾ ಇದ್ದೀನಿ ನಾನು. ಟ್ವೆಂಟಿ ರೂಪಿ ನೋಟ್ ಆದ್ಮೇಲೆ 10 ರೂಪಿ ನೋಟ್ ನ ತೆಗೆದಿಟ್ಕೊಳ್ಳಿ. ಅದಾದ್ಮೇಲೆ 5 ರೂಪಿ ಕಾಯಿನ್, 5 ರೂಪಿ ಕಾಯಿನ್. ಅದಾದ್ಮೇಲೆ 2 ರೂಪಿ ಕಾಯಿನ್. ತೆಗೆದಿಟ್ಕೊಳ್ಳಿ. ಅದಾದ್ಮೇಲೆ 1 ರೂಪಿ ಕಾಯಿನ್. ಸೊ ಎಲ್ಲರೂ ಬಿಸಿ ಇದಾರೆ ನೋಡಿ, ಎಲ್ಲಿ ಯಾವ ತರ ದುಡ್ಡು ಯಾವ ತರ ಎಣಿಸ್ತಾ ಇದ್ದಾರೆ, ತೆಗೆದಿಟ್ಕೊತಾ ಇದ್ದಾರೆ. ಸೊ ಸ್ಪೋಕವಾಗಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ, ದೂರ ಇದ್ರು ಶಾಪಿಂಗ್ ಅಲ್ಲಿ ಬಿಸಿ ಇದ್ರು ಸಹ. ಸೊ ನೋಡೋಣ ಯಾಕೆ ಹೇಳ್ತಾರೆ, ಯಾರತ್ರ ಜಾಸ್ತಿ ಸಿಗುತ್ತೆ ಅಂತ. ಸೊ 5 ರೂಪಿ ಆಯ್ತಾ, ಆಮೇಲೆ 2 ರೂಪಿ, ಆಮೇಲೆ 1 ರೂಪಿ. 50 ಪೈಸೆ ಯಾರ ಹತ್ರ ಇರೋದಿಲ್ಲ ಅಲ್ವಾ? ಓಕೆ, 1 ರೂಪಿ ಲಾಸ್ಟ್ ಅಲ್ಲಿ. ಓಕೆನಾ? 20 ರೂಪಿ 10 5 2 1. ಓಕೆನಾ? ಸೊ ಯಾರ ಹತ್ರ 2,500 100 ಆಮೇಲೆ 50 20 10 5 2 1 ಇದೆ, ದಯವಿಟ್ಟು ನನ್ನ ಹತ್ರ ಬನ್ನಿ. ಎಲ್ಲ ಇರ್ಬೇಕು, ಎಲ್ಲ ಇದೆಯಾ? 2,000 ನೀವೇ ಹೇಳ್ತೀನಿ ಮ್ಯಾಮ್. 2,500 100 50 20 10 5 2 1 ಇದೆ. ಸೊ ಎಷ್ಟು ನಂಬರ್ಸ್ ಆಯ್ತು ಹೇಳ್ತೀವಿ? 1 2 3 4 5 6 7 8 9. ಸೊ ಟೋಟಲ್ 9 ಕೌಂಟ್ಸ್ ಇದೆ ಇವ್ರ ಹತ್ರ, ನಿಮ್ಮ ಹತ್ರ. ಸೊ ನಿಮ್ಮ ಹತ್ರ ಇವಾಗ ಇರೋದು ಎಷ್ಟು? 2,000 ನೋಟ್ ನ ಹೇಳ್ತಾ ಇರೋದು. ಇದನ್ನ ಎಣಿಕೆಗೆ ತಗೊಳ್ಳೋದಿಲ್ಲ ನಾವು, 100 ಈ ತರ 2,500 ತೆಗೀರಿ, ತೆಗೀರಿ. ಅದು ಟ್ವಿಸ್ಟ್ ಇದೆ, ದಯವಿಟ್ಟು ಟ್ರೈ ಆದ್ರೆ ನಾವು ಇದನ್ನ ಕೊಡ್ತೀವಿ. ಮೊದಲು ನಾನು ಹೇಳಿದ ನೋಟ್ಸ್ ಅನ್ನ ತೆಗೀರಿ. 2,500 100 50 20 10 5 2 1 rupee. ಓಕೆ, ಇವಾಗ ಟೈ ಆಗ್ಬಿಟ್ಟಿದೆ ಇವರಿಬ್ಬರ ನಡುವೆ. ಟ್ವಿಸ್ಟ್ ಏನಪ್ಪ ಅಂತಂದ್ರೆ 200 ರೂಪಿ ನೋಟ್ ನ ಕೊಡಬೇಕು. ನಿಮ್ಮತ್ರ ಇದೆಯಾ ಸರ್ 200 ರೂಪಿ ನೋಟ್? ಓಕೆ, ಇವರ ಹತ್ರ 200 ರೂಪಿ ನೋಟ್ ಇದೆ. ಯಾರ ಹತ್ರನಾದ್ರೂ ಇನ್ನೊಬ್ಬರ ಹತ್ರ 200 ರೂಪಿ ನೋಟ್ ಇದ್ರೆ, ಸೊ ಇವ್ರ ಹತ್ರನೂ ಇದೆ. ಸೊ ಇವರು ಕೌಂಟ್ ಮಾಡಿದೀರಾ? 2,500 100 200 ಕೌಂಟ್ ಮಾಡಿದಿರಾ? ಸೊ ಇವರ ಹತ್ರ ಮತ್ತೆ ಟೈ ಆಗಿದೆ ಇವಾಗ ಇವರಿಬ್ಬರ ನಡುವೆ. ನೋಡೋಣ ಯಾರ್ಗಂತಾರೆ, ಇನ್ನೊಂದ್ ಪೀಸ್ ಕೊಡ್ತೀನಿ. ಸೊ 2,000 ರೂಪಿ ನೋಟ್ ಕೊಡಿ ಸರ್. 500 200 So, 2,500 100 200 50 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
ಕೌಂಟ್ ಮಾಡಿ, ಇದು 3, 4, 5, 6, 7, 8, 9, 10. ಸೊ ನಿಮ್ಮ ಹತ್ರ ಕೂಡ 10 ಇದೆ, ಇವರ ಹತ್ರ ಕೂಡ 10 ಇದೆ, ರೈಟ್? 10 ಕೌಂಟ್ಸ್ ಇದೆ ಅಲ್ವಾ, ಎಲ್ಲ ನೋಟ್ಸ್ ಇದೆ. ಓಕೆ, ಇವಾಗ ಇವರ ಇಬ್ಬರ ಹತ್ರ 10 ಕೌಂಟ್ಸ್ ಇದೆ. ಇವಾಗ ಏನ್ ಟ್ವಿಸ್ಟ್, ಏನೇನಾಗೋಳಿ ಟ್ವಿಸ್ಟ್ ಅಲ್ಲ ನಾನು. ಓಕೆ, ಟಾಸ್ ಮಾಡೋದು. ಮತ್ತೇನು ಟಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ವಿನರ್ ಆಗ್ತಾರೆ.
ಸೊ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಇವರಿಬ್ರು. ಆಮೇಲೆ ನಿಮಗೋಸ್ಕರ ಮತ್ತೊಂದಿಷ್ಟು ಗೇಮ್ಸ್ ಇದೆ, ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ? ಓಕೆನಾ? ನೋಡೋಣ ಯಾರಿಗೆ ಯಾವ್ದು ಸಿಗುತ್ತೆ ಏನು ಅಂತ. ಟಾಸ್ ಮಾಡೋಣ, ಯಾರಿಗಾದ್ರು ಯಾರಾದ್ರು ಟಾಸ್ ಮಾಡ್ರಪ್ಪ, ನಾನ್ ಮಾಡೋದಿಲ್ಲ. ಸೊ ಇಲ್ಲೊಬ್ರು ಸರ್ ಇದ್ದಾರೆ, ನಿಮ್ಮ ಹೆಸರು? ದಿಲೀಪ್ ನಾಯ್ಕ. ಅವರು ಟಾಸ್ ಮಾಡ್ತಾರೆ, ನಾನ್ ಇದ್ರಲ್ಲಿ ಭಾಗಿ ಆಗೋದಿಲ್ಲ. ಯಾರು ವಿನ್ನರ್ ಆಗ್ತಾರೆ ಅಂತ ನಮ್ಮ ಜಡ್ಜ್ ಇವಾಗ ಟೆಂಪ್ರರಿ ಜಡ್ಜ್ ಆಗಿ ಬಂದವ್ರು ಹೇಳ್ತಾರೆ. ಸಾರಿ ಕೊಡೋಣ. ಆಗಿದ್ದಾರೆ, ಜೋರಾಗಿ ಚಪ್ಪಾಳೆ ಬರ್ಬೇಕು ಈ ಕಸ್ಟಮರ್ಗೆ. ಸೊ ನಿಮ್ಮ ಹೆಸರು ಏನು? ನಿಮ್ಮ ಆರ್ತಿ. ಭಾರತಿ ಮ್ಯಾಮ್, ಇವ ಈ ಗೇಮ್ ನ ವಿನ್ನರ್ ಆಗಿದ್ದಾರೆ. ಯಾರು ಕಾಯಿನ್ಸ್ ಯಾರು ಕೊಟ್ಟರಲ್ಲ ಹಾಗೆ ನಿಮ್ಮನ್ನ. ಭಾರತಿ ಮ್ಯಾಮ್ ಈ ಗೇಮ್ ನ ವಿನ್ನರ್ ಆಗಿದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ಇವರು ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದೀರಾ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಗೆ ಮತ್ತೊಂದಿಷ್ಟು ಗೇಮ್ಸ್ ಮಾಡಿಸ್ತೀನಿ, ರೆಡಿ ಆಗಿರಿ. ಓಕೆನಾ? ಮತ್ತೊಂದಿಷ್ಟು ಗೇಮ್ಸ್ ಇದೆ. ಓಕೆ, ಸೊ ಇವ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಭಾರತಿ ಮ್ಯಾಮ್, ನಿಮ್ಗೆ ಆಕರ್ಷಕ ಗಿಫ್ಟ್ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ದಯವಿಟ್ಟು ಅದನ್ನ ಸ್ವೀಕರಿಸ್ಬೇಕಂದ್ರೆ ಸ್ವಲ್ಪ ಸಮಯ ತೆಗಿಬೇಕು. ಇನ್ನೊಂದಿಷ್ಟು ಆಟ ಆಡಿ ನನ್ನ ಜೊತೆ. ಓಕೆ, ಓಕೆ. ನೆಕ್ಸ್ಟ್ ಗೇಮ್ ಆಡೋದ ಸಮಯ ಹಾಗೆ ಕ್ರೌಡ್ ಗ್ಯಾದರ್ ಆಗ್ತಾ ಇದೆ, ಬರ್ತಾ ಇದಾರೆ. ನೋಡೋಣ ಎಷ್ಟು ಜನ ಆಡ್ತಾರೆ, ಹೇಗೆಲ್ಲ ಮಾಡ್ತಾರೆ ಅಂತ. ಸೊ ಎರಡು ಈ ಕಡೆ ಬರ್ತೀರಾ, ಈ ಕಡೆ ಬನ್ನಿ. ಸೊ ಥರ್ಡ್ ಗೇಮ್ ಆಡೋದಕ್ಕೆ ಯಾರು ರೆಡಿ ಇದ್ದೀರಾ, ದಯವಿಟ್ಟು ಈ ಕಡೆ ಬರ್ಬೇಕು. ವೇಟ್ ಮಾಡ್ಬೇಕು ಮ್ಯಾಮ್, ನಿಮ್ಗೆ ಗಿಫ್ಟ್ ಬೇಕು ಅಂದ್ರೆ ದಯವಿಟ್ಟು ವೇಟ್ ಮಾಡ್ಬೇಕು. ಮತ್ತೊಂದಿಷ್ಟು ಗೇಮ್ಸ್ ನ ಆಡಿ ಇನ್ನೊಂದಿಷ್ಟು ಬಹುಮಾನ ಗೆದ್ಕೊಂಡು ಹೋಗಿ. ಓಕೆನಾ? ಥರ್ಡ್ ಗೇಮ್ ಆಡೋದಕ್ಕೆ ರೆಡಿ ಯಾರಿದ್ದೀರಾ, ದಯವಿಟ್ಟು ಈ ಕಡೆ ಬನ್ನಿ. ಕಸ್ಟಮರ್ಸ್ ಯಾರೆಲ್ಲ ರೆಡಿ ಇದೀರಾ ಈ ಕಡೆ ಬನ್ನಿ. ಥರ್ಡ್ ಗೇಮ್ ಆಡೋದಕ್ಕೆ ರೆಡಿನಾ ಸರ್? ನೀವು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್, ಪಾಪ. ಎರಡು ಗೇಮ್ ಏನಮ್ಮ ನೀವು ಈ ತರ ಟ್ವಿಸ್ಟ್ ಕೊಟ್ಬಿಟ್ರೆ, ಹೆಂಗಮ್ಮ ನೀನು ಅಂತ ಅನ್ಕೊಂತಿದ್ದಾರೆ ಮನ್ಸಲ್ಲಿ. ಸೊ ಡೋಂಟ್ ವರಿ ಸರ್, ಮತ್ತೊಂದಿಷ್ಟು ಗೇಮ್ಸ್ ಆಡೋಣ. ಓಕೆ, ಓಕೆ. ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಮೊಬೈಲ್ ತೆಗಿ. ಸೊ ಥರ್ಡ್ ಗೇಮ್ ಆಡೋದಕ್ಕೆ ಯಾರೆಲ್ಲ ರೆಡಿ ಇದೀರಾ, ಅವರ ಮೊಬೈಲ್ ಅನ್ನ ತೆಗೆದಿಟ್ಕೊಳ್ಳಿ. ಥರ್ಡ್ ಗೇಮ್ ಆಡೋದಕ್ಕೆ ಯಾರೆಲ್ಲ ರೆಡಿ ಇದೀರಾ, ಮೊಬೈಲ್ ನ ತೆಗೆದಿಟ್ಕೊಳ್ಳಿ, ಅದರಲ್ಲಿ ತೆಗೆದಿಟ್ಕೊಂಡ್ರ. ಸೊ ಆ ಮೊಬೈಲ್ ಅಲ್ಲಿ ಮೆಸೇಜ್ ಓಪನ್ ಮಾಡಿ ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡ್ಬೇಕು. ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಿ. ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಿ ಮೆಸೇಜ್ ಟೈಪ್ ಮಾಡ್ಬೇಕು. ಮಾಡಿದ್ರ ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ನಾನು ನಂಬರ್ ನ ಹೇಳ್ತೀನಿ. ಆ ನಂಬರ್ ಗೆ ಮೊದಲ ಮೆಸೇಜ್ ಯಾರ್ದು ಬರುತ್ತೆ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ಕಸ್ಟಮರ್ಸ್ ಯಾರೆಲ್ಲ ಶಾಪಿಂಗ್ ಅಲ್ಲಿ ಬಿಸಿ ಇದೀರಾ, ಕೇವಲ ಒಂದು ನಿಮಿಷನ ನೀವು ತೆಗೆದಿಟ್ಕೊಂಡು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೋಸ್ಕರ ಗಿಫ್ಟ್ಸ್ ಕೊಡೋದಕ್ಕೆ ನಾನು ರೆಡಿ ಆಗಿ ನಿಂತಿದ್ದೀನಿ. ಸೊ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇರೋರು ದಯವಿಟ್ಟು ಈ ಕಡೆ ಬನ್ನಿ. ತುಂಬಾ ಜನ ಬಿಸಿ ಆಗ್ಬಿಟ್ಟಿದ್ದಾರೆ ಶಾಪಿಂಗ್ ಅಲ್ಲಿ. ನೋಡೋಣ ಇಲ್ಲೂ ಎಷ್ಟು ಜನ ಬರ್ತಾರೆ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲೊಂದು ಫುಲ್ ಕ್ರೌಡ್ ಗ್ಯಾದರ್ ಆಗ್ತಿದೆ ಅಲ್ಲಿ. ಹರ್ಷನ್ ಸ್ಟೋರ್ ನ ಬ್ರಾಂಚ್ ಮ್ಯಾನೇಜರ್ ದಯವಿಟ್ಟು ಸಂತೋಷ್ ಸರ್ ಇಲ್ಲಿ ಬರ್ಬೇಕು. ನನ್ನ ಮಾತುಗಳು ಅವರಿಗೆ ಕೇಳಿಸ್ತಾ ಇದ್ರೆ ದಯವಿಟ್ಟು ಇಲ್ಲಿ ಬನ್ನಿ ಸರ್. ನೀವು ಸಂತೋಷ್ ಸರ್ ದಯವಿಟ್ಟು ಈ ಕಡೆ ಬರ್ಬೇಕು. ಇವಾಗ ಎರಡು ಗೇಮ್ಸ್ ಮುಗಿದೆ, ಥರ್ಡ್ ಗೇಮ್ ಆಡೋಕ್ಕೂ ಮುಂಚೆ ನಮ್ಮ ಕಸ್ಟಮರ್ಸ್ ಗೆ ಮೊದಲು ನಾವು ಯಾವತ್ತೂ ಕಸ್ಟಮರ್ಸ್ ಗೆ ಪ್ರಾಮುಖ್ಯತೆ ಕೊಡೋದಿಲ್ಲ, ಅವರು
ಲೀಡ್ ಆಗ್ತಾ ಇದೆ, ನಾನು ಹೋಗ್ಬೇಕು ಅಂತ ಅಂತ ಇದ್ದಾರೆ. ಸೊ ಬ್ರಾಂಚ್ ಮ್ಯಾನೇಜರ್ ಸಂತೋಷ್ ಸರ್ ಮೂಲಕ ಅವ್ರಿಗೆ ಗಿಫ್ಟ್ ನ ಕೊಡಿಸ್ಬಿಡೋಣ ಆಗಿದೆ. ಸೊ ವಿನಯ್ ಯಾರ್ಯಾರಾಗಿದ್ದೀರಾ ದಯವಿಟ್ಟು ಈ ಕಡೆ ಬನ್ನಿ ಸರ್, ದಯವಿಟ್ಟು ಬನ್ನಿ. ಬಸವನ್ ಗೌಡ ಅಂತಂದು ಬಸವರಾಜ್ ಸರ್ ನಮ್ ಜೊತೆ ಇದ್ದಾರೆ. ಸೊ ಸಂತೋಷ್ ಸರ್ ಈ ಹರ್ಷೋತ್ಸವನು ಹರ್ಷ ಹರ್ಷೋತ್ಸವ ಎಲ್ಲ ಸಂತೋಷ, ನಮ್ ಸಂತೋಷ್ ಸರ್ ಹೆಸರು ಸಹ ಸಂತೋಷ. ಸೊ ಹ್ಯಾಪಿನೆಸ್ ಎಲ್ಲ ಕಡೆ ಕೂಡ ಹ್ಯಾಪಿನೆಸ್ ಸ್ಪ್ರೆಡ್ ಆಗ್ತಾ ಇದೆ, ಬಹುಮಾನ ಗಿಫ್ಟ್ಸ್ ಎಲ್ಲ. ಸೊ ಕೇಳೋಣ ಸಂತೋಷ್ ಸರ್, ನಿಮ್ಗೆ ಯಾವ ತರ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಹರ್ಷೋತ್ಸವ ಫಾರ್ ಅವರ್ ಕಸ್ಟಮರ್ಸ್ ಓನ್ಲಿ. ಸೊ ಅವರಿಗೆ ವೆಲ್ಕಮ್ ಮಾಡಿ, ಅವರಿಗೆ ಇನ್ವಿಟೇಷನ್ ಕಳಿಸಿ ವೆಲ್ಕಮ್ ಮಾಡಿ, ಅವರ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಡಬಲ್ ಮಾಡುವಂಥದ್ದು. ಸೊ ಫ್ರಮ್ ದಿಸ್ ಇಯರ್ ವಿ ಆರ್ ಆರ್ಗನೈಸ್ ಲೈಕ್ ದಿಸ್ ಆಕ್ಟಿವಿಟಿ. ಸೊ ಕಸ್ಟಮರ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಜೊತೆನೂ ಸೊ ಇಂಥ ಆಕ್ಟಿವಿಟಿಯಲ್ಲಿ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಅವರು ಎಂಜಾಯ್ ಮಾಡ್ತಿರೋ ನಮಗೂ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದಾರೆ ಬಸವರಾಜ್ ಸರ್, ಇವರು ಕಾಯಿನ್ ಆಡೋ ಅಂತ ಗೇಮ್ ಅಲ್ಲಿ ಓಲ್ಡೆಸ್ಟ್ ಕಾಯಿನ್ ನ ಹುಡುಕೊಟ್ರು, ಅದ್ರಲ್ಲಿ ವಿನ್ನರ್ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಸರ್, ದಯವಿಟ್ಟು ಈ ಗಿಫ್ಟ್ ನ ಅವ್ರಿಗೆ ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ, ಅವರು ನೋ ಡಿನಾಮಿನೇಷನ್ ಗೇಮ್ ಅಲ್ಲಿ ವಿನ್ ಆದಂತ ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ, ಭಾರತಿ ಮ್ಯಾಮ್. ಸೊ ಇವ್ರಿಗೂ ಕೂಡ ನಮ್ಮ ಸಂತೋಷ್ ಸರ್ ಅವರ ವತಿಯಿಂದ ಒಂದು ಗಿಫ್ಟ್ ನ ಕಾಣಿಕೆಯಾಗಿ ಕೊಡ್ತಾ ಇದ್ದೀವಿ, ದಯವಿಟ್ಟು ಸ್ವೀಕರಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಗೆ ಯಾವ ಥರ ಅನಿಸ್ತಾ ಇದೆ? ಎಕ್ಸ್ಪೆಕ್ಟ್ ಅಂತೂ ಮಾಡಿರ್ಲಿಲ್ಲ. ಸೊ ಹೋಗ್ಬೇಕು ಹೋಗ್ಬೇಕು ಅಂತಿದ್ರು, ಮೂರನೇ ಗೇಮ್ ಕೂಡ ಆಡಕ್ ಇಷ್ಟ ಇದೆ ಬಟ್ ಲೇಟ್ ಆಗ್ತಾ ಇದೆ ಅಂತಿದ್ರು, ಕೇಳೋಣ ಯಾವ ಥರ ಅನಿಸ್ತಿದೆ ಅಂದ್ರೆ. ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಥರ ಇಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಮತ್ತೆ ಬರ್ತೀರಾ ಅಲ್ವಾ ಹರ್ಷಗೆ? ಓಕೆ, ನೆಕ್ಸ್ಟ್ ಇಯರ್ ಬರ್ತಾರೆ, ಮಿಡಲ್ ಬರ್ಬೋದು. ಬಟ್ ಹರ್ಷೋತ್ಸವದ ಆಫೀಸ್ ಕೇವಲ ಹರ್ಷೋತ್ಸವ ಇದ್ದ ದಿನ ಮಾತ್ರ ಇರುತ್ತೆ, 2 to 8 April. ಇವರು ಕೂಡ ಮಾತಾಡೋಕೆ ರೆಡಿ ಆಗಿದ್ದಾರೆ, ಸೊ ಕೇಳೋಣ. ಇಲ್ಲಿ ಹರ್ಷ ಆಗಿಸ್ತಾ ಒಂದು ಇದು ನಡೀತಾ ಇದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಅದ್ರೆ, ನಾನು ಬಿಜಾಪುರಿಂದ ಬಂದಿದ್ದೀನಿ, ಬಿಜಾಪುರಿಂದ ಕರೆಸ್ಕೊಂಡಿದ್ದಾರೆ. ಬಿಜಾಪುರಿಂದ ಬಂದಿದ್ದಾರಂತೆ, ನಮ್ಮ ಊರು ಸೈಡ್ ಆದ್ರೂ ಇವರು ಬಂದು ಜಮ್ಮು ಕಣಿ ಹತ್ರ ಬಿಜಾಪುರ. ಸೊ ಗೋಲ್ ಗುಂಬಜ್ ಎಲ್ಲ ನಾನು ನೋಡಕ್ ಬಂದಿದ್ದೆ, ಬಹಳ ಸರಿ ಬಂದಿದ್ದೆ. ಕರ್ಕೊಂಡು ಹೋಗ್ತೀರಾ ಮತ್ತೊಂದ್ಸರಿ ನನ್ಗೆ? ಕರ್ಕೊಂಡು ಹೋಗ್ತೀರಾ? ಓಕೆ, ಕರ್ಕೊಂಡು ಹೋಗ್ತಾರೆ, ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಥರ್ಡ್ ಗೇಮ್ ಆಡ್ಸೋದಕ್ಕೆ ನಾನು ರೆಡಿ, ಥರ್ಡ್ ಗೇಮ್ ಆಡೋದಕ್ಕೆ ಯಾರು ರೆಡಿ ಇದ್ದೀರಾ? ದಯವಿಟ್ಟು ಈ ಕಡೆ ಬನ್ನಿ. ಥರ್ಡ್ ಗೇಮ್ ಆಡೋದಕ್ಕೆ ರೆಡಿ ಇರೋರು ದಯವಿಟ್ಟು ಈ ಕಡೆ ಬರ್ಬೇಕು. ಸೊ ಊಟದ ಸಮಯ ಆಗ್ತಾ ಬಂದಿರೋದ್ರಿಂದ ತುಂಬಾ ಜನ ಹೋಗ್ತಾ ಇದಾರೆ ಮೇಡಮ್. ಸೊ ದಯವಿಟ್ಟು ಈ ಕಡೆ ಬನ್ನಿ. ಮೂರನೇ ಗೇಮ್ ಆಡೋದಕ್ಕೆ ಇಂಟ್ರೆಸ್ಟ್ ಇರೋರು, ಸಿಂಪಲ್ ಗೇಮ್ಸ್ ಇರುತ್ತೆ, ಅದ್ರಲ್ಲಿ ಏನಾದ್ರೆ ಗಿಫ್ಟ್ಸ್ ಕೂಡ ನಿಮಗೆ ಕಾಯ್ತಾ ಇದೆ. ಇದು ಹರ್ಷೋತ್ಸವದ ಆಫರ್, ನಾವು ನಿಮಗೆ ಕೊಡ್ತಾ ಇರುವಂತ ಆಫರ್ ಇದು. ಸೊ ದಯವಿಟ್ಟು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇದ್ದೀರಾ ಇಲ್ಲಿ ಬಂದ್ಬೇಕು. ತುಂಬಾ ಬಿಸಿಯಪ್ಪ ಶಾಪಿಂಗ್ ಅಲ್ಲಿ, ಏನ್ ಮಾಡೋದು, ಕ್ರೌಡ್ ಜಾಸ್ತಿ ಇದೆ. ಬಟ್ ನಂಗೆ ಏನೋ ಕೇಳ್ಬೇಡ, ಶಾಪಿಂಗ್ ಮಾಡಕ್ ಬಂದಿದ್ರೆ ಅರ್ಷಾಗೆ ಅಂತ ಆತರ. ಸೊ ಯಾರ ಹತ್ರ ಎಲ್ಲ ಸೆಲ್ ಫೋನ್ಸ್ ಇದೆ, ದಯವಿಟ್ಟು ಸೆಲ್ ಫೋನ್ಸ್ ತೆಗೆದು ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಿ ಒಂದ್ ನಂಬರ್ ಹೇಳ್ತೀನಿ, ಆ ನಂಬರ್ಗೆ ಕಳಿಸ್ಬೇಕು. ಯಾರ ಫಸ್ಟ್ ಮೆಸೇಜ್ ನಮಗೆ ರೀಚ್ ಆಗುತ್ತೆ, ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ, ಅವರಿಗೆ ಈ ಗಿಫ್ಟ್ಸ್ ಹೋಗುತ್ತೆ. ಓಕೆನಾ? ಟೈಪ್ ಮಾಡಿದ್ರ ಯಾರೆಲ್ಲ ಟೈಪ್ ಮಾಡಿದ್ರ ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಿ ನಾನು ನಂಬರ್ ಹೇಳ್ತೀನಿ. ಸೊ ನಂಬರ್ ನಾನು ಒಂದು ಬಾರಿ ಮಾತ್ರ ಹೇಳ್ತೀನಿ, ಒಂದು ಬಾರಿ ಹೇಳಿದ್ದಕ್ಕೆ ನೀವು ಅದನ್ನ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ ಯಾರ ಮೆಸೇಜ್ ಮೊದಲು ನನಗೆ ರೀಚ್ ಆಗುತ್ತೆ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ಸೊ ಎಲ್ಲರೂ ರೆಡಿ ಇದ್ದೀರಾ ಅಲ್ಲ? ಎಲ್ಲರೂ ತಾವು ನಿಂತ ಜಾಗದಲ್ಲಿ ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಿದ್ರೆ ನಮ್ಮ ಕಸ್ಟಮರ್ಸ್ ಎಲ್ಲ. ಸೊ ನನ್ನ ನಂಬರ್ ಒಂದು ಬಾರಿ ಮಾತ್ರ ಹೇಳ್ತೀನಿ, ಯಾರು ಫಾಸ್ಟ್ ಆಗಿ ಕಳಿಸ್ತೀರಾ ಅವರು ಈ ಗೇಮ್ ನ ವಿನ್ನರ್. ಸೊ ನಂಬರ್ ಹೇಳ್ತೀನಿ, 8904328857. ಸೊ ನೋಡೋಣ ಯಾರ ಮೆಸೇಜ್ ಮೊದಲು ಬರುತ್ತೆ, ಕಾಯ್ತಾ ಇದ್ದೀನಿ ನೋಡೋಣ. ಬಂತು 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 ಮೆಸೇಜ್ ಬಂತು.
ಅಂತೂ ಇಂತೂ ಮೆಸೇಜ್ ಬಂತು ಹ್ಯಾಪಿ ಹರ್ಷೋತ್ಸವ ಎಲ್ಲರಿಗೂ. ಸೊ ಹೇಳ ವಿನ್ನರ್ ಯಾರು ಅಂತ. ವಿನ್ನರ್ ನಂಬರ್ ಹೇಳ್ತೀನಿ 9448591254. ಓಕೆ, ಇಲ್ಲೇ ಇದ್ದಾರೆ ನಮ್ಮ ವಿನ್ನರ್. ಸರ್ ನಿಮ್ ಹೆಸರು ಏನಂದ್ರಿ ನೀವು? ನಿಖಿಲ್ ಸರ್. ಇಷ್ಟೊತ್ತು ಬಾಬಾ ಎರಡು ಗೇಮ್ ಅಲ್ಲಿ ವಿನ್ ಆಗ್ಬೇಕು ಅಂತಂದ್ರು ಆಗ್ಲಿಲ್ಲ. ಸೊ ದಯವಿಟ್ಟು ಬೇಜಾರಾಗಿದ್ರು ಅವರು. ನಿಜವಾಗ್ಲಿ ನನಗೂ ಕೂಡ ಬೇಜಾರಾಗ್ತಾ ಇತ್ತು. ಸೊ ವಿನ್ನರ್ ಆದ್ರಿ ಅಲ್ವಾ ಈ ಗೇಮ್ ನ ವಿನ್ನರ್ ಆದ್ರಿ, ಯಾವ ತರ ಅನಿಸ್ತಾ ಇದೆ? ಎಲ್ಲ ಅನಿಸ್ತಾ ಇದ್ದೀರಿ ಇವಾಗ? ಮಸ್ತ್ ಅನ್ಸಾಕತ್ತಿದ್ರಿ. ಓಕೆ, ಗಿಫ್ಟ್ ನ ತಗೊಳೋದಕ್ಕೆ ರೆಡಿ ಅಲ್ಲ? ಮತ್ತೊಂದಿಷ್ಟು ಗಿಫ್ಟ್ ನ ತಗೊಂಡಾಗ ಊರಂತಿ ಇನ್ನೊಂದಿಷ್ಟು ಗೇಮ್ಸ್ ಆಡಿ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿ ಪರ್ಚೇಸ್ ಮಾಡ್ತಿದ್ರ ನೀವು? 15 ವರ್ಷ ಅಂತೆ. ಆಕ್ಚುಲಿ ನಮ್ಮ ಈ ಹುಬ್ಬಳ್ಳಿಯ ಹರ್ಷ ಸ್ಟೋರ್ ಸ್ಟಾರ್ಟ್ ಆಗಿದ್ದು 17 ವರ್ಷ ಆಯ್ತು. ಸೊ 15 ವರ್ಷದಿಂದ ಇವರು ಇಲ್ಲೇ ಪರ್ಚೇಸ್ ಮಾಡ್ತಾ ಇದಾರಂತೆ. ಸೊ ಕೇಳಿ ತುಂಬಾ ಖುಷಿ ಅನಿಸ್ತಾ ಇದೆ. 2 ವರ್ಷ ಆದ್ಮೇಲಿಂದ ಇಲ್ಲೇ ಇವರು ಪರ್ಚೇಸ್ ಎಲ್ಲ ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಸರ್. ಸೊ ನೀವು ಖಾಯಂ ಕಸ್ಟಮರ್ ಹರ್ಷ. ಓಕೆ, ಮತ್ತೊಂದಿಷ್ಟು ಗೇಮ್ಸ್ ಆಡೋದಕ್ಕೆ ಯಾರು ರೆಡಿ ಇದ್ದೀರಾ? ಅವರು ಈ ಗೇಮ್ ನ ಮತ್ತೊಂದಿಷ್ಟು ಗಿಫ್ಟ್ ನ ತೆಗೆದುಕೊಂಡು ಹೋಗ್ಬೋದು. ಹರ್ಷೋತ್ಸವದ ಹರ್ಷವನ್ನ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ನಮ್ಮ ಹರ್ಷ ಸ್ಟೋರ್ ಅವರು ನಿಮಗೋಸ್ಕರ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಪಾರ್ಟಿಸಿಪೇಟ್ ಮಾಡಿದವರು? ಯಾರೆಲ್ಲ ಮಾಡ್ಬೇಕು ಅಂತಿದ್ದೀರಾ ಈ ಕಡೆ ಬರ್ಬೇಕು, ಅಥವಾ ತಾವು ನಿಂತ ಜಾಗದಲ್ಲಿ ನನ್ನ ಮಾತುಗಳನ್ನ ಕೇಳಿದ್ರು ಕೂಡ ಸಾಕು. ಶಾಪಿಂಗ್ ಮಾಡ್ತಾ ಇರುವಂತ ಎಲ್ಲ ಹರ್ಷ ಕಸ್ಟಮರ್ಸ್ ಯಾರೆಲ್ಲ ಇದ್ದೀರಾ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ದೀರಾ ನೆಕ್ಸ್ಟ್ ಗೇಮ್ ಅಲ್ಲಿ, ಅವರು ಈ ಮಾತನ್ನ ಕೇಳಿ. ಕಸ್ಟಮರ್ಸ್ ಯಾರ ಹತ್ರ ಹರ್ಷ ಸ್ಟೋರ್ ನ ಇನ್ವಿಟೇಷನ್ ಕಾರ್ಡ್ ಇದೆ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ಹರ್ಷೋತ್ಸವದ ಹರ್ಷಾಚರಣೆಯ ಇನ್ವಿಟೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ಸೊ ಯಾರ ಹತ್ರ ಆ ಇನ್ವಿಟೇಷನ್ ಕಾರ್ಡ್ ಇದೆ? ಯಾಕಪ್ಪ ತರ್ಲಿಲ್ಲ ನಾನು ಹರ್ಷೋತ್ಸವ ಕಾರ್ಡು ಅನ್ಕೋತಿದ್ದಾರೆ. ನಿನ್ನೆ ಕೆಲವೊಂದಿಷ್ಟು ಜನ ನಾನು ಆ ಕಡೆ ಇಟ್ಟಿದ್ದೆ ಡಿಕ್ಕಿಯಲ್ಲಿ ಇಟ್ಟಿದ್ದೆ ಅಂತ ಓಡ್ಕೊಂಡೋಗಿ ತಗೊಂಡ್ ಬಂದ್ರು. ಸೊ ಇವತ್ ಯಾರೆಲ್ಲ ಆ ತರ ಮಾಡ್ತಾರೆ? ಹೊರಗಡೆ ಎಷ್ಟು ಜನ ಕಾರ್ ಅಲ್ಲಿ ಇಟ್ಟಿದ್ದಾರೆ, ಡಿಕ್ಕಿಯಲ್ಲಿ ಇಟ್ಟಿದ್ದಾರೆ, ನೋಡೋಣ ಎಷ್ಟು ಜನ ಓಡ್ಕೊಂಡೋಗಿ ತಗೊಂಡ್ ಬರ್ತಾರೆ ಅಂತ. ಯಾರ ಹತ್ರ ಹರ್ಷೋತ್ಸವದ ಹರ್ಷಾಚರಣೆಯ ಇನ್ವಿಟೇಷನ್ ಕಾರ್ಡ್ ಇದೆ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ಹರ್ಷೋತ್ಸವದ ಇನ್ವಿಟೇಷನ್ ಕಾರ್ಡ್ ಯಾರ ಹತ್ರ ಇರುತ್ತೆ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ಸೊ ಮ್ಯಾಮ್ ಇವರ ಹತ್ರ ಇದೆ ದಯವಿಟ್ಟು. ಓಕೆ, ಇವಾಗ ಇಬ್ರು ಕೂಡ ತಂದ್ಕೊಟ್ರು, ಮೊದಲು ತಂದ್ಕೊಟ್ಟವ್ರು ಇವರು, ವೆರಿ ಸಾರಿ. ಇವರು ಈ ಗೇಮ್ ನ ವಿನ್ನರ್ ಆಗಿದ್ದಾರೆ. ಇವರಿಗೆ ಕೇಳೋಣ ಮ್ಯಾಮ್ ನಿಮ್ಮ ಹೆಸರು. ನಿಮ್ಮ ಹೆಸರು ಹೇಳಿ. ನಾಗಲಕ್ಷ್ಮಿ. ಮ್ಯಾಮ್ ಕೇಳ್ತಾ ಇದ್ರ ನನ್ನ ಮಾತನ್ನ? ಶಾಪಿಂಗ್ ಅಲ್ಲಿ ಬಿಸಿ ಇದ್ರಿ ಅಲ್ಲ ನೀವು? ಸೊ ಹಾಗೆ ಕೇಳಿದ ತಕ್ಷಣ ಅಲ್ಲಿಂದ ಹೊಡ್ಕೊಂಡೋಗಿ ತಗೊಂಡ್ ಬಂದ್ಬಿಟ್ರು. ಸೊ ಮೊದ್ಲು ಇವ್ರು ಕೊಟ್ರು, ಆಕ್ಚುಲಿ ಇವ್ರು ಕೂಡ ತಂದು ಕೊಟ್ಟಿದ್ರು. ಸರ್ ನಿಮ್ಮ ಹೆಸರೇನು? ಗುರು ರಂಜನ್ ಗೌಡ ಅಂತೆ. ಸೊ ವೆರಿ ಸಾರಿ ಸರ್, ಮೊದ್ಲು ಅವ್ರು ತಂದ್ಕೊಟ್ರು. ನಾನು ಹೇಳ್ತಾ ಇದ್ದೆ, ನನ್ನ ಮಾತು ನೀವು ಕೇಳ್ತಾ ಇದ್ವಿ. ಸೊ ಬೇಗ ತಂದ್ಕೊಡ್ಬೇಕಿತ್ತು. ಮ್ಯಾಮ್ ಇವಾಗ ಈ ಗೇಮ್ ನ ವಿನ್ನರ್ ಆಗಿದ್ದಾರೆ, ದಯವಿಟ್ಟು ಸ್ವಲ್ಪ ಸಮಯ ಕಾಯ್ಬೇಕು. ಇನ್ನು ಒಂದು ಗೇಮ್ ಬಾಕಿ ಇದೆ, ಅದಾದ್ಮೇಲೆ ನಿಮ್ಗೆ ಗಿಫ್ಟ್ ನಾವೆಲ್ಲ ಕೊಡ್ತೀವಿ. ಓಕೆನಾ? ಓಕೆ ಓಕೆ. ಸೊ ನೋಡಿದ್ರಿ ಯಾವ ತರ ಬಿಸಿ ಇದ್ರು ಶಾಪಿಂಗ್ ಅಲ್ಲಿ, ಯಾವ ತರ ನನ್ನ ಮಾತ್ರ ಕೇಳ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಆಗಿ. ಸೊ ಗಿಫ್ಟ್ ನ ತಗೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ. ಇವಾಗ ಎರಡು ಗೇಮ್ ಮುಗಿದು ಮತ್ತೆ ಬಾಕಿ ಇರೋದು ಕೇವಲ ಒಂದು ಗೇಮ್. ಇನ್ನು ವಿನ್ ಆದ್ರೆ ಇನ್ನು ಒಂದು ಗಿಫ್ಟ್ ಹೋಗುತ್ತೆ, ನೋಡೋಣ. ಲಾಸ್ಟ್ ಗಿಫ್ಟ್, ಲಕ್ಕಿ ಗಿಫ್ಟ್ ಯಾರಿಗೆ ಹೋಗುತ್ತೆ ಅಂತ. ಸೊ ಲಾಸ್ಟ್ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇರುವಂತ ಎಲ್ಲಾ ಕಸ್ಟಮರ್ಸ್ ಎಲ್ಲರೂ ಅವ್ರವ್ರ ಜಾಗದಲ್ಲೇ ನಿಂತ್ಕೊಂಡು ಆರಾಮಾಗಿ ನನ್ನ ಮಾತನ್ನ ಕೇಳ್ತಾ ಇದ್ದಾರೆ, ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇದ್ರೆ. ಅವ್ರಿರುವಂತ ಸ್ಥಳದಿಂದಾನೇ ಬಂದು ನನಗೆ ಏನ್ ಗೇಮ್ಸ್ ನ ಟಾಸ್ಕ್ ನ ಕೊಟ್ಟಿದ್ದೆ ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಫಿಫ್ತ್ ಗೇಮ್ ನ ಸ್ಟಾರ್ಟ್ ಮಾಡೋ ಅಂತ ಸಮಯ.
ದಯವಿಟ್ಟು ಈ ಕಡೆ ಬರಬೇಕು. ಎಲ್ಲರ ಹತ್ರ ಜಿಯೋ ಇಂಟರ್ನೆಟ್ ಎಲ್ಲ ಇದ್ದೇ ಇರುತ್ತೆ. ಫಿಫ್ತ್ ನಾನು ಹೇಳ್ತೀನಿ, ಫಿಫ್ತ್ ಟಾಸ್ಕ್ ನ ಯಾರೆಲ್ಲ ನೋಡೋಣ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಫಿಫ್ತ್ ಗೇಮ್ ಅಲ್ಲಿ. ಎಲ್ಲರ ಹತ್ರ ಇಂಟರ್ನೆಟ್ ಸ್ಮಾರ್ಟ್ ಫೋನ್ ಅಂದ್ರೂ ಇದ್ದೇ ಇರುತ್ತೆ. ಸೊ ಮೊಬೈಲ್ ಓಪನ್ ಮಾಡಿ, ಯಾರು ಹೆಚ್ಚು ಯಾರು ಜಾಸ್ತಿ ಸ್ಪೀಡ್ ಆಗಿ ಹೈ ಸ್ಪೀಡ್ ಅಲ್ಲಿ ಸರ್ಚ್ ಮಾಡಿ ನನಗೆ ಆನ್ಸರ್ ಹೇಳ್ತಾರೆ ಅವ್ರಿಗೆ ವಿನ್ನರ್ ಆಗ್ತಾರೆ. ನಾನು ಕೇಳೋ ಅಂತ ಪ್ರಶ್ನೆನ ನೆಟ್ ಅಲ್ಲಿ ಸರ್ಚ್ ಮಾಡಿ ಫಾಸ್ಟ್ ಆಗಿ ಯಾರ ಆನ್ಸರ್ ನ ನನಗೆ ಬಂದು ಹೇಳ್ತಾರೆ ಮೊದಲು, ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ನಾನು ಕೇಳೋ ಅಂತ ಪ್ರಶ್ನೆ, ನಮ್ಮ ಹುಬ್ಬಳ್ಳಿ ಧಾರವಾಡ ನಾವು ಟ್ವಿನ್ ಸಿಟೀಸ್ ಅಂತ ಹೇಳ್ತೀವಿ. ಈ ಅವಳಿ ನಗರಗಳನ್ನ ನಾವು ಟ್ವಿನ್ ಸಿಟಿ ಹುಬ್ಬಳ್ಳಿ ಧಾರವಾಡ ಹೂದಾ ಅಂತ ಹೇಳ್ತೀವಿ. ಸೊ ಈ ಧಾರವಾಡ ನಗರ ಏನಿದೆ, ಧಾರವಾಡ ನಗರನ್ನ ಹುಬ್ಬಳ್ಳಿ ಜೊತೆ ಈ ತರ ಮಿಕ್ಸ್ ಮಾಡಿ ಲೈಕ್ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಅಂತ ಕರೆಯೋದು ಯಾವಾಗ್ಲಿಂದ ಸ್ಟಾರ್ಟ್ ಆಯ್ತು? ನಿಮ್ಮ ಊರಿನ ಕ್ವೆಶನ್, ನಿಮ್ಮ ಊರಿನ ಬಗ್ಗೆನೆ ನಾನು ಕೇಳ್ತಾ ಇದ್ದೀನಿ. ಯಾವ ಇಸುವಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಅಂತ ನಾವು ಕೂಡಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ? ಧಾರವಾಡ ಯಾವಾಗ ಹುಬ್ಬಳ್ಳಿ ಜೊತೆ ಆ ತರ ಕೂಡಿ ಕರೆಯೋದಕ್ಕೆ ಸ್ಟಾರ್ಟ್ ಆಯ್ತು ಆ ಇಸ್ವಿನ ನೀವು ಹೇಳ್ಬೇಕು. ಸೊ ಹೈ ಸ್ಪೀಡ್ ಅಲ್ಲಿ ಸರ್ಚ್ ಮಾಡಿ ಬಂದು ಆನ್ಸರ್ ಮೊದಲು ಯಾರು ನನಗೆ ಹೇಳ್ತಾರೆ ಅವರು ಈ ಗೇಮ್ ನ ವಿನ್ನರ್ ಆಗ್ತಾರೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಯಾರ ಹತ್ರ ಜಿಯೋ ಇಲ್ವಾ ನೆಟ್ ಇಲ್ವಾ, ತುಂಬಾ ಆಶ್ಚರ್ಯ ಅನಿಸ್ತಾ ಇದೆ ಈ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಸೊ ಇನ್ನೂ ಬರ್ತಾ ಇಲ್ಲ, ವೇಟ್ ಮಾಡೋಣ ಯಾರು ಬರ್ತಾರೆ ನೋಡೋಣ. ಯಾರ ಹತ್ರ ಮೊಬೈಲ್ ಇದೆ? ಸಾರಿ, ಇಲ್ಲೊಬ್ರು ಕಸ್ಟಮರ್ ಬಂದಿದ್ದಾರೆ. ನಿಮ್ಮ ಹೆಸರು ಮ್ಯಾಮ್? ಗಂಗಮ್ಮ. ಗಂಗಮ್ಮ ಅಂತ. ಸೊ ನೀವು ಹೇಳಿದ ಇಸ್ವಿ ತುಂಬಾ ನಿಯರ್ ಇದೆ, ಬಟ್ ಅದಲ್ಲ ಆನ್ಸರ್. ಅವ್ರು ಹೇಳ್ತಾ ಇದಾರೆ 1962. ಸಾರಿ, ಅದಲ್ಲ ಆನ್ಸರ್. ತುಂಬಾ ಹತ್ರ ಇದ್ದಾರೆ, ಬಟ್ ವೆರಿ ಸಾರಿ, ಅದಲ್ಲ ಆನ್ಸರ್. ಇನ್ನು ಯಾರೆಲ್ಲ ಸರ್ಚ್ ಮಾಡಿದೀರಾ? ನಿಮ್ಮ ಹತ್ರ ನೆಟ್ ಇದೆ, ಮೊಬೈಲ್ ಇದೆ, ಸ್ಮಾರ್ಟ್ ಫೋನ್ ಇದೆ, ಎಲ್ಲ ಇದೆ, ಆದ್ರೂ ಸರ್ಚ್ ಮಾಡೋದಕ್ಕೆ 1 ನಿಮಿಷ ಟೈಮ್ ಇಲ್ಲ. ವಿಪರ್ಯಾಸ. ಓಕೆ, ಯಾರು ಅದನ್ನ ಟೈಪ್ ಮಾಡಿ ಸರ್ಚ್ ಮಾಡಿದೀರಾ, ನನಗೆ ಮೊದಲು ಬಂದು ಕರೆಕ್ಟ್ ಆಗಿರೋ ಆನ್ಸರ್ ನ ಹೇಳ್ತೀರಾ, ಅವರು ಈಗ ಎನ್ನವಿಲ್ಲ. ಸೊ ಲಾಸ್ಟ್ ಗೇಮ್ ಇದು. ಕ್ವೆಶನ್ ನ ಮತ್ತೊಂದ್ಸರಿ ರಿಪೀಟ್ ಮಾಡ್ಬೇಕಂದ್ರೆ ಎಲ್ಲ ಕಸ್ಟಮರ್ಸ್ ಕೇಳ್ತಾ ಇದಾರೆ. ಹುಬ್ಬಳ್ಳಿ ಧಾರವಾಡ ಅಂತ ನಾವು ಕರಿತೀವಿ, ಇವು ಟ್ವಿನ್ ಸಿಟೀಸ್, ಅವಳಿ ನಗರಗಳು. ಈ ಧಾರವಾಡ ಹುಬ್ಬಳ್ಳಿ ಜೊತೆ ಸೇರಿಸಿ ಕರೆಯುವಂತದ್ದು ಯಾವ ಇಸುವಿಯಲ್ಲಿ ಸ್ಟಾರ್ಟ್ ಆಯ್ತು? ಸರ್ಚ್ ಮಾಡ್ತಾ ಇದಾರೆ ಬಂದವರೆಲ್ಲ. ಸರ್ಚಿಂಗ್ ಅವರವರ ಸ್ಥಳದಲ್ಲಿ ನಿಂತು ಸರ್ಚ್ ಮಾಡ್ತಾ ಇದಾರೆ ಎಲ್ಲರೂ. ಬಂದಿಲ್ಲ ಇನ್ನು ಆನ್ಸರ್. ಸೊ ಕ್ವೆಶನ್ ನ ಮತ್ತೊಂದ್ಸರಿ ರಿಪೀಟ್ ಮಾಡ್ತೀನಿ, ಯಾಕಂದ್ರೆ ತುಂಬಾ ಜನ ಬರ್ತಾ ಇದಾರೆ ಇನ್ನು, ಅವ್ರಿಗೆ ಕ್ವೆಶನ್ ಗೊತ್ತಿರೋದಿಲ್ಲ. ಮತ್ತೊಂದ್ಸರಿ ನನ್ ಕ್ವೆಶನ್ ನ ರಿಪೀಟ್ ಮಾಡ್ತೀನಿ. ಯಾರೆಲ್ಲ ಶಾಪಿಂಗ್ ಮಾಡೋದ್ರಲ್ಲಿ ಬಿಸಿ ಇದೀರಾ, ದಯವಿಟ್ಟು ಅವರು ಅದನ್ನ 1 ನಿಮಿಷ ಬಿಟ್ಟು ಈ ಕಡೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ 1 ನಿಮಿಷದಲ್ಲಿ ನೀವು ಆಕರ್ಷಕ ಗಿಫ್ಟ್ಸ್ ನ ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ತುಂಬಾ ಇದೆ. ಸೊ ಇದು ಲಾಸ್ಟ್ ಗೇಮ್, ಈ ಲಾಸ್ಟ್ ಗೇಮ್ ನ ಮಿಸ್ ಮಾಡ್ಕೋಬೇಡಿ, ಲಾಸ್ಟ್ ಆಫರ್ ನ ಕಳ್ಕೋಬೇಡಿ. ಹರ್ಷದಲ್ಲಿ ಯಾರ ಹತ್ರ ಮೊಬೈಲ್ ಇದೆ, ಎಲ್ಲರೂ ಮೊಬೈಲ್ ನ ತೆಗೆದಿಟ್ಕೊಳ್ಳಿ. ನಾನು ಹೇಳುವಂತ ಕ್ವೆಶನ್ ಗೆ ನೀವು ಆನ್ಸರ್ ನ ನೆಟ್ ಅಲ್ಲಿ ಸರ್ಚ್ ಮಾಡಿ ಹೇಳಿದ್ರು ಪರವಾಗಿಲ್ಲ, ಬಟ್ ಯಾರು ಹೈ ಸ್ಪೀಡ್ ಅಲ್ಲಿ ಜಗ್ಗಿ ಸರ್ಚ್ ಮಾಡಿ ನನಗೆ ಬಂದು ಮೊದ್ಲು ಹೇಳ್ತಾರೆ ಕರೆಕ್ಟ್ ಆಗಿರೋ ಆನ್ಸರ್ ನ, ಅವ್ರಿಗೆ ನಾನು ಗಿಫ್ಟ್ ನ ಕೊಡ್ತೀನಿ. ಓಕೆ, ಕ್ವೆಶನ್ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಅಂತ ನಾವು ಟ್ವಿನ್ ಸಿಟಿ ಕಬ್ಬೆ ಬೈ ನಮ್ಮ ಏರ್ಪುರ.
ಎಲ್ಲರೂ ಬೆಸ್ಟ್ ಅಂತ ನಮ್ ಜೊತೆ ಇದ್ದಾರೆ. ಅವರು ರೈಟ್ ಆನ್ಸರ್ ಹೇಳಿದ್ದಾರೆ, 1961 ಇಸ್ ದ ಕರೆಕ್ಟ್ ಆನ್ಸರ್. ನಾವ್ ಯಾವಾಗ ಹುಬ್ಬಳ್ಳಿ ಧಾರವಾಡನ ಇದೆಲ್ಲ ಸೇರಿಸಿ ಕರೆಯುವಂತದ್ದು ಸ್ಟಾರ್ಟ್ ಆಯ್ತು ಅಂದ್ರೆ 1961 ಅಲ್ಲಿ. ಸೊ ಕಸ್ಟಮ್ ಲಾಸ್ ನಾವು ನೋಡೋಣ, ಅವ್ರ ಹೆಸರು ಕೇಳೋಣ. ನಿಮ್ ಹೆಸರು ಮ್ಯಾಮ್? ಭಾರತಿ. ಭಾರತಿ ಭಾರತಿ ಭಾರತಿ, ಇವಾಗ ತುಂಬಾ ಜನ ಭಾರತಿ ಅನ್ನೋ ಹೆಸರು ಬರ್ತಾ ಇದ್ದಾರೆ ಎಲ್ಲ ಮಂದ್ರು. ಓಕೆ ಮ್ಯಾಮ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ತರ ಏನಾದ್ರು ಗೇಮ್ಸ್ ಅರೇಂಜ್ ಮಾಡಿರ್ತಾರೆ ಹರ್ಷ ಹೋಗುವಾಗ ಬಾರಮ್ಮ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಅಷ್ಟೇ ಹೋಗಿದ್ವಿ, ಏನ್ ಅನಿಸ್ತಾ ಇದೆ? ಹಬ್ಬಕ್ಕೆ ನನಗೆ ಹರ್ಷೋತ್ಸವ ಅಂದ್ರೆ ನಿಮ್ಗೆ ಯಾವ ತರ ಎಷ್ಟು ಸಾರಿ ನೀವು ಪರ್ಚೇಸ್ ಮಾಡಿದ್ರೆ? ಸರಿ, ಪ್ರತಿ ವರ್ಷ ಬರ್ತೀವಿ ನಮ್ಮ ಮಕ್ಕಳು, ನಾವು ಎಲ್ಲರೂ ರಜೆ ಇದ್ದಾಗ ಏನಾದ್ರೂ ಖರೀದಿ ಮಾಡ್ಕೊಂಡು ಹೋಗ್ತೀವಿ. ಸೊ ಯಾವಾಗ್ಲೂ ಬರ್ತಾ ಇದ್ದಾರೆ. ಹರ್ಷೋತ್ಸವದ ಈ ವರ್ಷ ಯಾವ ತರ ಅನಿಸ್ತಾ ಇದೆ? ಈ ಗಿಫ್ಟ್ಸ್ ಎಲ್ಲ ವಿನ್ ಆಗಿರೋದು ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಈಗೆಲ್ಲ ಈ ತರ ಹೊಸದಾಗಿ ಮಾಡ್ತಾ ಇದ್ದೀರಾ, ಇನ್ನೂ ಖುಷಿ ಅನಿಸ್ತಾ. ನೆಕ್ಸ್ಟ್ ಇಯರ್ ಈ ತರ ಮಾಡ್ಬೇಕಾ, ಇನ್ನೊಂದಿಷ್ಟು ಗಿಫ್ಟ್ಸ್ ನಾವು ಕೊಡ್ಬೇಕಾ, ಯಾವ ತರ ಅನ್ಸುತ್ತೆ? ಇನ್ನೂ ಜಾಸ್ತಿ ಮಾಡ್ಬೇಕು, ಎಲ್ರು ಇಲ್ಲೇ ಬರ್ಬೇಕು, ಮತ್ತೆ ಖರೀದಿ ಮಾಡ್ಬೇಕು, ಖುಷಿಯಿಂದ ಹೋಗ್ಬೇಕು ಅಂತ. ಹಾಗಂತೂ ಇವರು ಖುಷಿಯಿಂದ ಹೋಗ್ತಾ ಇದಾರೆ, ಖಾಲಿ ಕೈಯಲ್ಲಂತೂ ಕಳಿಸ್ತಾ ಇಲ್ಲ. ಸೊ ತುಂಬಾ ಖುಷಿ ಆಗ್ತಾರೆ ನೋಡ್ಬೋದು ಕಸ್ಟಮರ್ಸ್ ಎಲ್ಲ. ಸೊ ಇವಾಗ ಗಿಫ್ಟ್ ನ ಕೊಡುವಂತ ಸಮಯ ಆಗಿದೆ. ಸಂತೋಷ್ ಸರ್, ಬ್ರಾಂಚ್ ಮ್ಯಾನೇಜರ್, ದಯವಿಟ್ಟು ಎಲ್ಲಿದ್ರು ಈ ಕಡೆ ಬರ್ಬೇಕು, ನಾವ್ ಇರುವಂತ ಸ್ಥಳಕ್ಕೆ ದಯವಿಟ್ಟು ಸಂತೋಷ್ ಸರ್ ಆಗಮಿಸ್ಬೇಕು. ಸೊ ವಿನ್ನರ್ಸ್ ಯಾರೆಲ್ಲ ಆಗಿದ್ದೀರಾ, ಅವರು ಕೂಡ ಈ ಕಡೆ ಬರ್ಬೇಕು. ಮತ್ತೆ ಆಶಾ ಬನ್ನಿ, ಗಿಫ್ಟ್ ಕೊಡೋದಕ್ಕೆ ನಾನು ರೆಡಿ ಇರ್ತೀನಿ, ಪಾರ್ಟಿಸಿಪೇಟ್ ಮಾಡಿ. ಓಕೆ, ಸಿ ಯು.